ಸಾಲದಿಂದ ಮುಕ್ತಿ ಹೊಂದಬೇಕಾದ್ರೆ ಏನು ಮಾಡಬೇಕು? 100 ರೂಪಾಯಿಯನ್ನು ಖರ್ಚು ಮಾಡಿ ನಮ್ಮಲ್ಲಿರ್ತಕ್ಕಂತಹ ಲಕ್ಷ ಲಕ್ಷಾಂತರ ರೂಪಾಯಿಗಳನ್ನು ಕೆಲವೇ ದಿನಗಳಲ್ಲಿ ಸಾಲಗಳನ್ನು ತೀರಿಸ್ಕೊಳ್ಳಲಿಕ್ಕೆ ಸುಲಭವಾದ ಮಾರ್ಗವನ್ನು ಒತ್ತು, ಸುಲಭವಾದ ಟಿಪ್ಸ್ ಅನ್ನು ಒತ್ತು ನಾನು ನಿಮ್ಮ ಮುಂದೆ ಬಂದಂತ. ಅಮಾವಾಸ್ಯೆಯ ದಿನ ಸಂಜೆ 7:30 ಗಂಟೆಗೆ ಯಾರು ಕೂಡ ಆ ಗಂಟನ್ನು ನೋಡಬಾರದು. ನೀವು ಮಾಡುವಂತ ಈ ಕಾರ್ಯವನ್ನು ಯಾರು ಕೂಡ ಚಮತ್ಕಾರಿಯನ್ನು ನೀವು ಮಾಡಿ ನೋಡಿ, ನಿಮ್ಮಲ್ಲಿ ಪವಾಡವೇ ನಡೆಯುವುದು. ಅರೆ ಏವಂ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದಿವ್ಯಶಕ್ತಿ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ತೆ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಡಾಕ್ಟರ್ ಶ್ರೀ ಲೋಕೇಶ್ ಗುರುಜಿ. ಪ್ರಿಯ ವೀಕ್ಷಕ ಬಾಂಧವರೇ, ಯಾರೆಲ್ಲ ದಿವ್ಯಶಕ್ತಿ ವಾಹಿನಿಯನ್ನು ವೀಕ್ಷಣೆ ಮಾಡ್ತಿದ್ದೀರಾ ಅವರಿಗೆ ಅವರ ಜೀವನ ಲಾಭದಾಯಕವಾಗಿರಲಿ, ಆರೋಗ್ಯಕರವಾಗಿರಲಿ, ಸುಖಕರವಾಗಿರಲಿ ಎನ್ನುತ್ತಾ ಏನ ಆರಾಧ್ಯ ದೇವಿ ಶ್ರೀ ಬಂಡೆ ಮಾರಮ್ಮನವರಿಗೆ ಸಂಕಲ್ಪ ಮಾಡುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಿಯ ವೀಕ್ಷಕ ಬಾಂಧವರೇ, ಇವತ್ತಿನ ಸಂಚಿಕೆಯನ್ನು ಕುರಿತು ವಿಶೇಷವಾದಂತಹ ಒಂದು ಮನೆಯಲ್ಲೇ ಇರತಕ್ಕಂತಹ ಪದಾರ್ಥಗಳನ್ನು ಉಪಯೋಗಿಸಿ ಸಾಲವನ್ನು ಯಾವ ರೀತಿ ತೀರಿಸ್ಕೊಂಬೋದು, ಈ ಒಂದು ಉಪಾಯವನ್ನು ಮಾಡಿದರೆ ನಿಮ್ಮ ಸಾಲಗಳೆಲ್ಲ ಕೆಲವೇ ದಿನಗಳಲ್ಲಿ ಮಂಗಮಾಯವಾಗ್ತಕ್ಕಂಥದ್ದು ಖಂಡಿತವಾಗಲೂ ಕೂಡ. ಪ್ರಿಯ ವೀಕ್ಷಕ ಬಾಂಧವರೇ, ಸಾಲ ಮಾಡ್ಕೊಳ್ತಕ್ಕಂಥದ್ದು ಸಹಜವಾಗ್ತದೆ, ಆದರೆ ಸಾಲದಿಂದ ಜೀವನ ಜಿಗುಪ್ಸೆ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಹಾಳಾಗ್ತದೆ, ಮನೆಯಲ್ಲಿ ಅಶಾಂತಿ ಉಂಟಾಗ್ತದೆ, ಗಂಡ ಹೆಂಡತಿಗಳ ಮಧ್ಯೆ ಕಲಹಗಳುಂಟಾಗ್ತದೆ, ಇದರಿಂದ ಯೋಚನಾ ಶಕ್ತಿಯೂ ಕೂಡ ಹೆಚ್ಚಳವಾಗ್ತದೆ, ಅದರಿಂದ ಅನಾರೋಗ್ಯಕ್ಕೂ ಕೂಡ ನೀವು ಕೀಡಾಗ್ತೀರ. ಸಾಲದಿಂದ ಎಷ್ಟೆಲ್ಲ ಸಮಸ್ಯೆ ಪ್ರಿಯ ವೀಕ್ಷಕ ಬಾಂಧವರೇ ಅಲ್ವಾ? ಈ ಸಾಲದಿಂದ ಮುಕ್ತಿ ಹೊಂದಬೇಕಾದ್ರೆ ಏನು ಮಾಡಬೇಕು? ಬಹಳ ಕಷ್ಟಪಡಬೇಕಾಗ್ತದೆ. ಆದರೆ ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ಇದೇ ವಿಚಾರವಾಗಿ, ನಮ್ಮ ಮನೆಯಲ್ಲಿರ್ತಕ್ಕಂತಹ ಕೇವಲ 100 ರೂಪಾಯಿಯನ್ನು ಖರ್ಚು ಮಾಡಿ ನಮ್ಮಲ್ಲಿರ್ತಕ್ಕಂತಹ ಲಕ್ಷ ಲಕ್ಷಾಂತರ ರೂಪಾಯಿಗಳನ್ನು ಕೆಲವೇ ದಿನಗಳಲ್ಲಿ ಸಾಲಗಳನ್ನು ತೀರಿಸ್ಕೊಳ್ಳಲಿಕ್ಕೆ ಸುಲಭವಾದ ಮಾರ್ಗವನ್ನು ಒತ್ತು, ಸುಲಭವಾದ ಟಿಪ್ಸನ್ನು ಒತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಏನು ಮಾಡಿದ್ರೆ ಈ ಸಾಲ ತೀರ್ತದೆ? ದಯಮಾಡಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನು ಮುಂದಕ್ಕೆ ಪಾಸ್ ಮಾಡಬೇಡಿ, ತಪ್ಪದೆ ಎಲ್ಲ ವಿಡಿಯೋವನ್ನು ನೋಡಿ. ನನ್ನ ವಿಡಿಯೋಗಳನ್ನು ಖಂಡಿತವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಉಳಿತನ್ನು ನೀವು ಕಾಣ್ತೀರಾ ಅಂತ ನನ್ನ ಕಾರ್ಯಕ್ರಮವನ್ನು ಮಾಡ್ತಿದ್ದೇನೆ. ಪ್ರಿಯ ವೀಕ್ಷಕ ಬಾಂಧವರೇ, ಹಾಗಾದರೆ ಏನು ಮಾಡಬೇಕು ಗುರುಗಳೇ ಅಂತ ತಾವು ಪ್ರಶ್ನೆ ಮಾಡಿದಾಗ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಒಣ ಕೊಬ್ಬರಿ ಬಟ್ಟಲು, ಅಂದರೆ ಗೊತ್ತಲ್ಲ ಕೊಬ್ಬರಿ ಬಟ್ಟಲು, ಒಣ ಕೊಬ್ಬರಿ ಬಟ್ಟಲು, ಗಿಟುಕು ಗಿಟುಕು ಅಂತ ಹೇಳ್ತೀವಿ, ಅಂತಹ ಒಂದು ಒಣ ಕೊಬ್ಬರಿ ಬಟ್ಟಲನ್ನು ತೆಗೆದುಕೊಳ್ಬೇಕು. ಆ ಒಣ ಕೊಬ್ಬರಿಯ ಬಟ್ಟಲನ್ನ ಮೇಲ್ಭಾಗದಲ್ಲಿ 1 ಇಂಚು ಅಥವಾ 1.5 ಇಂಚನ್ನು ಕಟ್ ಮಾಡಬೇಕು, ಅಂದರೆ ಕೊಯ್ಯಬೇಕು. ಆ ಕಟ್ ಮಾಡಿಬಿಟ್ಟು ಆ ಒಣ ಕೊಬ್ಬರಿಯ ಒಳಗಡೆ ನಿಮ್ಮ ಮನೆಯ ಒಲೆಯ ಮೇಲೆ ಒಂದು ಬಾಂಡಲಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು, ಒಂದು ಸ್ವಲ್ಪ ರವೆಯನ್ನು ಹಾಕಬೇಕು, ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು, ಒಂದು ಸ್ವಲ್ಪ ಬಿಳಿ ಹೆಳ್ಳನ್ನು ಹಾಕಿ ಈ 3 ಪದಾರ್ಥಗಳನ್ನು ಕೂಡ ಹಾಕಿ ತುಪ್ಪದಲ್ಲಿ ಕರಿಬೇಕು. ಬಾಂಡಲಿಯಲ್ಲಿ ಕರೆದು ಆ ಕೊಯ್ದಿಟ್ಟಂತಹ ಕೊಬ್ಬರಿ ಬಟ್ಟಲಿನ ಒಳಗಡೆ ಈ 4 ಪದಾರ್ಥಗಳು, ಅಂದರೆ ತುಪ್ಪ, ಬಿಳಿ ಎಳ್ಳು, ಸಕ್ಕರೆ, ರವೆ, ಈ 4 ಪದಾರ್ಥಗಳನ್ನು ಅದರ ಒಳಭಾಗಕ್ಕೆ ತುಂಬಿ ಮತ್ತೆ ಆ ಮೇಲೆ ಕೊಯ್ದಿರತಕ್ಕಂತಹ ಮೇಲ್ಭಾಗದ ಚಾವಣಿಯನ್ನು ಮುಚ್ಚಿ ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಸುತ್ತಬೇಕು. ಆ ಬಿಳಿ ಬಟ್ಟೆಯನ್ನು ಸುತ್ತಬಿಟ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂತಹ, ಅಂದರೆ ಮನೆಯ ಮುಖ್ಯದ್ವಾರ ಏನಿದೆ, ಬಿಳಿ ನಿಮ್ಮ ಮನೆಯ ಮುಖ್ಯದ್ವಾರ ಅಂದರೆ ಮೇನ್ ಡೋರ್, ಆ ಬಾಗಿಲಿನ ಒಳಭಾಗದಲ್ಲಿ ಮೇಲೆ ಕಟ್ಟಬೇಕು. ಪ್ರಿಯ ವೀಕ್ಷಕರೇ, ಕಟ್ಟಿಬಿಟ್ಟು ಬರ್ತಕ್ಕಂಥ ಅಮಾವಾಸ್ಯೆಯ ದಿನ ಸಂಜೆ 7:30 ಗಂಟೆಗೆ ಯಾರೂ ಕೂಡ ಆ ಗಂಟನ್ನು ನೋಡಬಾರ್ದು. ನೀವು ಮಾಡುವಂಥ ಈ ಕಾರ್ಯವನ್ನು ಯಾರೂ ಕೂಡ ನೋಡಬಾರ್ದು. ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯೇ ಅಥವಾ ನಿಮ್ಮ ಗ್ರಾಮದ ಸಮೀಪದಲ್ಲಿರ್ತಕ್ಕಂತಹ ಒಂದು ಅರಳಿ ಮರದ ಕೆಳಗಡೆ ಮಣ್ಣನ್ನು ತೆಗೆದು ಅದರ ಒಳಭಾಗದಲ್ಲಿಟ್ಟು ಮೇಲೆ ಕೊಯ್ದಿರತಕ್ಕಂತಹ ಆ ಒಂದು ಏನಿದೆ ಸ್ವಲ್ಪ ಒಂದು ಪೀಸ್ ಕಟ್ ಮಾಡಿರ್ತೀರ, ಆ ಪೀಸನ್ನು ತೆಗೆದುಬಿಟ್ಟು ಬಟ್ಟೆಯನ್ನು ತೆಗೆದುಬಿಟ್ಟು ಒಳಗಡೆ ಹೂತುಬಿಟ್ಟು ಮೇಲೆ ಭಾಗ ಏನು ಮಣ್ಣಿಗೆ ನೀನು ಹಾಕ್ಬಾರ್ದು, ಮೇಲೆ ಭಾಗ ಕಾಣಿಸ್ತಿರ್ಬೇಕು, ಆ ಕೊಯ್ದಿರತಕ್ಕಂಥ ಚಿಕ್ಕ ಪೀಸನ್ನು ಅಲ್ಲೇ ಪಕ್ಕದಲ್ಲೇ ಇಟ್ಟುಬಿಟ್ಟು ಆ ಒಂದು ಅರಳಿ ಮರವನ್ನು 5 ಪ್ರದಕ್ಷಿಣೆ ಹಾಕಿ ನನ್ನ ಸಾಲ ತೀರಿಸಬೇಕು ಅಂತಕ್ಕಂತಹ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಖಂಡಿತವಾಗಲೂ ಕೂಡ ಈ ಒಂದು ಚಮತ್ಕಾರಿಯನ್ನು ನೀವು ಮಾಡಿ ನೋಡಿ.
ನಿಮ್ಮಲ್ಲಿ ಪವಾಡವೇ ನಡೆಯುವುದು ಕಟ್ಟಿಟ್ಟ ಬುತ್ತಿ ಪ್ರಿಯ ವೀಕ್ಷಕ ಬಾಂಧವರೇ. ದಯಮಾಡಿ ಯಾರು ಕೂಡ ನಿರ್ಲಕ್ಷಿಸಬೇಡಿ. ನಾನು ಹೇಳುವಂತಹ ಎಲ್ಲ ಟಿಪ್ಸ್ಗಳನ್ನು ತಾವು ಮಾಡಿ, ನಾನು ಹೇಳುವಂತಹ ಟಿಪ್ಸ್ಗಳಿಗೆ ನೀವೇನು ಅಲ್ಲೋಗಬೇಕು ಇಲ್ಲೋಗಬೇಕು ಹತ್ತರಬೇಕು ಇದ್ದಿರಬೇಕು ಅಂತಕ್ಕಂಥದ್ದೇನಿಲ್ಲ. ನಿಮ್ಮ ಮನೆಯಲ್ಲೇ ಇರತಕ್ಕಂತಹ ವಸ್ತುಗಳಿಂದ ನೀವು ಟಿಪ್ಸನ್ನು ಮಾಡಿ, ನಿಮ್ಮ ಮನೆಯಲ್ಲೇ ಇರತಕ್ಕಂತಹ ಪದಾರ್ಥಗಳಿಂದ ನೀವು ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗ್ತವೆ. ಇನ್ನಷ್ಟು ಸಮಸ್ಯೆಗಳಿಗೆ ಇನ್ನಷ್ಟು ಟಿಪ್ಸ್ಗಳನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೇ ನೋಡ್ತಾರೆ ನನ್ನ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮವನ್ನು ನೋಡಿ ಮತ್ತಷ್ಟು ಜನಕ್ಕೂ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಿದ್ದೀರಾ, ನನ್ನ ದಿವ್ಯಶಕ್ತಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ ವೀಕ್ಷಕ ಬಾಂಧವರೇ.